नमस्कार, गुड मॉर्निंग, अस्सलाम वालेकुम, सत श्री अकाल, शरणो शरणार्थी, जय भीम। गेळेयरे, ई ओंदु वारदल्लि बीदर् जिल्लेयल्लि इरतक्कंत ओंदु अद्भुत देवालयवन्न निमगे तोरिसलु बंदिद्देने। आ देवालय एल्लिदे अंतंद्रे बीदर् जिल्लेय जलसिंगि ग्रामदल्लिदे। आ देवालयवन्न तोरिसोदक्किंत मुंचे ಈ ದೇವಾಲಯವನ್ನು ನಿರ್ಮಿಸಿದಂತಹ ಒಬ್ಬ ರಾಜನ ಪರಿಚಯವನ್ನು ನಿಮಗೆ ನೀಡಿ ಮುಂದೆ ಈ ದೇವಾಲಯದ ವಿಶ್ಲೇಷಣೆಯನ್ನು ಮಾಡ್ತೀನಿ ಗೆಳೆಯರೇ। ಗೆಳೆಯರೇ, ಈ ಒಂದು ದೇವಾಲಯವನ್ನು ಆರನೇ ವಿಕ್ರಮಾದಿತ್ಯ ನಿರ್ಮಿಸಿದ್ದಾನೆ। ಈ ದೇವಾಲಯವನ್ನು ಶಿವ ದೇವಾಲಯ ಅಂತ ಕರೆಯುತ್ತಾರೆ। ಈ ಆರನೇ ವಿಕ್ರಮಾದಿತ್ಯ ಬಹಳ ಪ್ರಸಿದ್ಧ ವೀರಶೂರನಾದಂತಹ ಒಬ್ಬ ರಾಜನಾಗಿದ್ದ। ಕಲ್ಯಾಣಿ ಚಾಲುಕ್ಯರಲ್ಲಿ ಅತಿ ಪ್ರಸಿದ್ಧನಾದಂತಹ ರಾಜ ಅಷ್ಟೇ ಅಲ್ಲ, ಈತನ ಎರಡು ಮೂರು ಸಾಧನೆಗಳು ಇಡೀ ಜಗತ್ತಿನಲ್ಲಿಯೇ ಪ್ರಥಮಗಳಾಗಿವೆ ಗೆಳೆಯರೇ। ಹಾಗಾದರೆ ಅಂತಹ ಪ್ರಥಮಗಳು ಯಾವ್ಯಾವು ಅಂತಂದರೆ, ಈತನು ಬರೆದಂತಹ ಶಾಸನಗಳು ಭಾರತ ದೇಶದಲ್ಲಿ ಅತಿ ಹೆಚ್ಚು ಶಾಸನಗಳನ್ನು ಬರೆದಂತಹ ಏಕೈಕ ರಾಜ ಯಾರು ಅಂತಂದರೆ ಅವನೇ ಆರನೇ ವಿಕ್ರಮಾದಿತ್ಯ। ಒಂದನೇ ಆತನ ಪ್ರಸಿದ್ಧಿಯಾದರೆ ಎರಡನೇದೇನಪ್ಪ ಅಂತಂದರೆ, ಮಹಿಳಾ ಸುಂದರಿಯು ಶಾಸನ ಬರೀತಕ್ಕಂಥ ಒಂದು ಕೆತ್ತನೆಯನ್ನು ಕೆತ್ತಿಸಿ ಶಾಸನವನ್ನು ರಚಿಸಿದಂತಹ ಏಕೈಕ ಭಾರತ ದೇಶದಲ್ಲಿ ಯಾರಾದರೂ ಇದ್ದರೆ ಆತ ಆರನೇ ವಿಕ್ರಮಾದಿತ್ಯನಾಗಿದ್ದಾನೆ। ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ದೇವಾಲಯಗಳನ್ನು ನಿರ್ಮಿಸಿದ ರಾಜರಲ್ಲಿಯೂ ಕೂಡ ಮೊದಲನೇ ಎರಡನೇ ಸ್ಥಾನಗಳಲ್ಲಿ ಸ್ಥಾನವನ್ನು ಪಡೀತಕ್ಕಂತಹ ಪ್ರಸಿದ್ಧ ರಾಜ ಆರನೇ ವಿಕ್ರಮಾದಿತ್ಯನಾಗಿದ್ದಾನೆ ಗೆಳೆಯರೆ। ಹಾಗಾದರೆ ಆತನು ನಿರ್ಮಿಸಿದಂತಹ ಅನೇಕ ದೇವಾಲಯಗಳಲ್ಲಿ ಒಂದು ದೇವಾಲಯ ಬೀದರ್ ಜಿಲ್ಲೆಯಲ್ಲಿ ಜಲಸಿಂಗಿ ಗ್ರಾಮದಲ್ಲಿದೆ। ಆ ಗ್ರಾಮದ ದೇವಾಲಯದ ಸಮಗ್ರ ಚಿತ್ರಣವನ್ನು ನಿಮಗೆ ಈಗ ತೋರಿಸ್ತೀನಿ, ದಯಮಾಡಿ ಬನ್ನಿ। ಗೆಳೆಯರೆ, ಇಲ್ಲಿ ಎಲ್ಲ ಕಡೆ ಎಷ್ಟು ಸುಂದರವಾದಂತಹ ಕೆತ್ತನೆಗಳಿವೆ ಅದನ್ನು ನೀವು ನೋಡಬಹುದು। ಎಲ್ಲರೂ ಇವೆಲ್ಲ ಪಿಲ್ಲರ್ಗಳಲ್ಲಿ ಇರತಕ್ಕಂಥ ಕೆತ್ತನೆಗಳು ಬಹಳ ಮನಮೋಹಕವಾಗಿರ್ತಕ್ಕಂತಹ ಕೆತ್ತನೆಯ ಮೂಲಕ 11ನೇ ಶತಮಾನದ ಒಂದು ಉತ್ತರಾರ್ಧದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಗೆಳೆಯರೇ। ಈ ದೇವಾಲಯದಲ್ಲಿ ಮುಂಭಾಗದಲ್ಲಿ ಏನಪ್ಪಾ ಅಂತಂದ್ರೆ, ನೀವು ಗರ್ಭಗುಡಿಯಲ್ಲಿ ಒಂದು ಕೋನಟ್ ಲಿಂಗ ಅಥವಾ ಶಿವಲಿಂಗ ಅಂತ ನಾವೇನು ಕರಿತೀವೋ ಅದನ್ನು ನೀವು ಕಾಣಬಹುದು। ಈಗ ಅದನ್ನು ನಿಮಗೆ ತೋರಿಸ್ತೀನಿ। ಮುಂದ್ಗಡೆ ಏನಪ್ಪ ಅಂದ್ರೆ ನಂದಿ ವಿಗ್ರಹವಿದೆ। ಈ ದೇವಾಲಯದ ಸಮಗ್ರ ಒಳಗಡೆ ನೀವು ನೋಡಿದಾಗ ಏನಪ್ಪ ಅಂತಂದ್ರೆ ಕೋನಟ್ಲಿಂಗ ಶಿವಲಿಂಗವನ್ನ ನೀವು ಕಾಣಬಹುದು। ಇಂತಹ ಒಂದು ಅದ್ಭುತ ದೇವಾಲಯ ವನ್ನ ನಿಮಗೆ ಇಲ್ಲಿ ತೋರಿಸಲು ಬಂದಿದ್ದೇನೆ, ಅದನ್ನ ನೀವು ಕಣ್ಣಾರೆ ನೋಡಿ। ಈಗ ಈ ದೇವಾಲಯವನ್ನ ಏನಪ್ಪಾ ಅಂತಂದ್ರೆ, ಈ ದೇವಾಲಯವು ನಕ್ಷತ್ರ ಆಕಾರವಿರುವ ದೇವಾಲಯವಾಗಿದೆ ಗೆಳೆಯರೇ। ಈ ದೇವಾಲಯದಲ್ಲಿ ಸುಮಾರು 30 ಆಕರ್ಷಕ ಮದನಿ ಶಿಲ್ಪಗಳಿವೆ, ನಾಟ್ಯ ಗಣಪತಿಯ ನಟನಾ ಭಂಗಿ ಇದೆ, ಕಲಾಪ್ರಿಯರನ್ನು ಇದು ಆಕರ್ಷಿಸುತ್ತಿದೆ ಇದೆ ಗೆಳೆಯರೇ। ಸುಂದರ ಭಂಗಿಯಲ್ಲಿರುವ ವೀರಭದ್ರ, ದಕ್ಷಿಣಾಮೂರ್ತಿ, ದುರ್ಗಾ, ವರಹ ಅವತಾರ, ದರ್ಪಣ, ಸುಂದರಿ, ನರಸಿಂಹ ಅವತಾರ ಶಿಲ್ಪಗಳು, ಕಾವ್ಯ ಕನ್ನಿಕೆ, ಶಾಸನ ಬರೀತಕ್ಕಂಥ ಸುಂದರಿ, ಹೀಗೆ ಬಹಳ ಮನಮೋಹಕವಾಗಿರ್ತಕ್ಕಂಥ ಕೆತ್ತನೆಗಳನ್ನ ಈ ದೇವಾಲಯದಲ್ಲಿ ನಿರ್ಮಾಣ ಮಾಡಲಾಗಿದೆ। ಅದನ್ನೆಲ್ಲ ಒಂದೊಂದಾಗಿ ನಿಮ್ಗೆ ತೋರಿಸಿದೆ, ದಯಮಾಡಿ ಬನ್ನಿ। ಹಾ ಗೆಳೆಯರೇ, ಈಗ ನೋಡಿ ಈ ಕಡೆ ನಿಮಗೆ ಮದನೀಯ ಶಿಲ್ಪಗಳನ್ನ ತೋರಿಸ್ಕೊತಾ ಹೋಗ್ತೀನಿ ಒಂದೊಂದಾಗಿ। ಸುಮಾರು 30 ಏನಪ್ಪ ಅಂತಂದರೆ ಆಕರ್ಷಕ ಮದನಿ ಶಿಲ್ಪಗಳನ್ನು ಇಲ್ಲಿ ಕಾಣಬಹುದು, ಅವುಗಳನ್ನೆಲ್ಲ ನಿಮಗೆ ತೋರಿಸ್ಕೋತಾ ಹೋಗ್ತೀನಿ। ಈ ದೇವಾಲಯದ ಆಕಾರ ಏನಪ್ಪ ಅಂತಂದರೆ ನಕ್ಷತ್ರ ಆಕಾರ ಇರ್ತಕ್ಕಂಥ ದೇವಾಲಯದ ಆಕಾರವಾಗಿದೆ। ಈ ಪೂರಾ ಈ ಸೈಡ್ ಬಂದು ತೋರಿಸಿದ್ದು ನಕ್ಷತ್ರ ಆಕಾರ ಇರ್ತಕ್ಕಂಥ ಸಂಪೂರ್ಣ ದೇವಾಲಯದ ಚಿತ್ರಣವನ್ನು ನಿಮಗೆ ತೋರಿಸ್ತೀನಿ, ದಯಮಾಡಿ ನೋಡಿ। ಹೌದು ಗೆಳೆಯರೇ, ನೋಡಿ ಇಷ್ಟೊಂದು ಸುಂದರವಾದಂತಹ ಅದ್ಭುತ ಮನಮೋಹಕ ದೃಶ್ಯವನಗಳನ್ನು ಒಳಗೊಂಡಿರುವಂತಹ ಈ ಶಿವ ದೇವಾಲಯ ಜಲಸಿಂಗಿ ಗ್ರಾಮದಲ್ಲಿದೆ। ಇದರ ಆಕಾರ ಏನಪ್ಪ ಅಂದರೆ ನಕ್ಷತ್ರ ಆಕಾರದಲ್ಲಿರುವುದರಿಂದ ಸಮಗ್ರ ಚಿತ್ರಣವನ್ನು ತೋರಿಸ್ತಾ ಇದ್ದೀನಿ। ಈಗ ಒಂದೊಂದಾಗಿರ್ತಕ್ಕಂಥ ಅಲ್ಲಿರುವ ಶಿಲೆಗಳನ್ನು ಕೂಡ ನಿಮಗೆ ತೋರಿಸ್ತೀನಿ। ಇಲ್ಲಿಯೂ ಕೂಡ ಮದನಿ ಶಿಲೆಗಳು ಇರತಕ್ಕಂಥ ಶಿಲಾಬಾಲಕಿಯರನ್ನು ನೀವು ನೋಡಬಹುದು।
ಶಿಲಾಬಾಲಕಿಯರು ಬಹಳ ಮನಮೋಹಕವಾಗಿರತಕ್ಕಂತ ಶಿಲಾಬಾಲಕಿಯರಾಗಿದ್ದಾರೆ. ಈಗ ಮುಂದೆ ಬಂದರೆ ನಾಟ್ಯ ಗಣಪತಿ ಶಿಲೆಯನ್ನು ಕೂಡ ನೀವು ನೋಡಬಹುದು. ನಾಟ್ಯ ಗಣಪತಿಯ ಒಂದು ನಟನಾ ಭಂಗಿಯ ಏನು ಶಿಲೆ ಇದೆ, ಇದು ಬಹಳ ಮನಮೋಹಕವಾಗಿರತಕ್ಕಂತ ಶಿಲೆ ಇದೆ. ಅದರ ಪಕ್ಕದಲ್ಲಿ ಏನಪ್ಪ ಅಂದ್ರೆ ಸುಂದರಿಯು ಶಾಸನ ಬರೀತಕ್ಕಂತ, ಹೋದ ವಾರ ನಿಮಗೇನು ಈ ಸುಂದರಿಯ ಶಾಸನದ ಪರಿಚಯ ಮಾಡಿದ್ದೇನೆ. ಆ ಸುಂದರಿ ಶಾಸನ ಬರೀತಕ್ಕಂತ ಸುಂದರಿಯು ಕೂಡ ನಟನೆಯ ಗಣಪತಿಯ ಪಕ್ಕದಲ್ಲಿಯೇ ಆ ಶಿಲೆ ಇದೆ, ಅದನ್ನು ನೋಡಿ. ಮುಂದೆ ಏನಪ್ಪ ಅಂತಂದ್ರೆ ಶಿಲಾಬಾಲಿಕೆಯರ ಚಿತ್ರಗಳಿವೆ. ಈ ಕಡೆ ಏನಪ್ಪ ಅಂದ್ರೆ ವೀರಭದ್ರನ ನೀವು ಶಿಲೆಯನ್ನು ನೋಡಬಹುದು. ವೀರಭದ್ರನ ಶಿಲೆ ಆದ ನಂತರ ಮತ್ತ ಮದನಿಯ ಶಿಲಾಬಾಲಿಕೆಯರ ಶಿಲೆಗಳು ನಮಗೆ ಕಾಣಸಿಗುತ್ತವೆ. ಈ ಒಂದು ಗುಡಿಯ ಹಿಂಭಾಗದಲ್ಲಿ ನರಸಿಂಹದೇವರ ಒಂದು ಶಿಲೆ ಇದೆ. ಈಗಿನ ಇತ್ತೀಚಿನ ದಿನಗಳಲ್ಲಿ ಊರಿನ ಒಂದು ಜನರು ಏನಪ್ಪ ಅಂದರೆ ಅದನ್ನು ಪೂಜೆ ಪುನಸ್ಕಾರ ಮಾಡ್ತಕ್ಕಂಥ ದೃಶ್ಯವೂ ಕೂಡ ನಿಮಗೆ ಈಗ ಕಾಣಸಿಗುತ್ತದೆ. ನರಸಿಂಹ ದೇವಸ್ಥಾನದ ಪಕ್ಕದಲ್ಲಿಯೂ ಮತ್ತೆ ಮದನಿ ಮಹಿಳಾ ಶಿಲೆಯರ ಒಂದು ಶಿಲೆಗಳನ್ನು ಕೂಡ ಅಚ್ಚುಕಟ್ಟಾಗಿ ಮನಮೋಹಕವಾಗಿರ್ತಕ್ಕಂಥ ಇಂತಹ ಅದ್ಭುತ ಶಿಲೆಗಳ ಒಂದು ದರ್ಶನ ಅಥವಾ ಅವುಗಳ ಪರಿಚಯವೂ ಕೂಡ ನಿಮಗೆ ತೋರಿಸಲು ಪ್ರಯತ್ನಿಸುತ್ತಿದ್ದೇನೆ. ಇಲ್ಲಿ ದುರ್ಗಾ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತೆ ದುರ್ಗೆಯ ಏನಪ್ಪ ಅಂತಂದ್ರೆ ಶಿಲೆಯೂ ಕೂಡ ಇಲ್ಲಿದೆ. ಅದನ್ನು ಈ ಒಂದು ಮಂದಿರವನ್ನು ಈ ಒಂದು ದೇವಾಲಯವನ್ನು ನಿರ್ಮಿಸಿದಂತಹ ಶಿಲ್ಪಿಗೆ ಎಷ್ಟು ಹೊಗಳಿದರೂ ಸಾಲದು. ಅಂತಹ ಒಬ್ಬ ಅದ್ಭುತ ಕಲಾಕಾರನಿಂದ ಆರನೇ ವಿಕ್ರಮಾದಿತ್ಯನ ಕಾಲಘಟ್ಟದಲ್ಲಿ ಈ ಅತಿ ಸುಂದರವಾದಂತಹ ಒಂದು ದೇವಾಲಯ ನಿರ್ಮಾಣವಾಗಿದೆ ಗೆಳೆಯರೇ. ಈ ಕಡೆಯೂ ಕೂಡ ನಿಮಗೇನಪ್ಪ ಅಂತಂದರೆ ಶಿಲಾಬಾಲಕಿಯರನ್ನು ನೀವು ಕಾಣಬಹುದು. ಮದನಿ ಶಿಲೆಗಳು ಇರತಕ್ಕಂಥವುಗಳನ್ನು ನೀವು ಕಾಣಬಹುದು. ಇಲ್ಲಿ ಏನಪ್ಪ ಅಂದ್ರೆ ವಿಷ್ಣುರವರ ಶಿಲೆಯೂ ಕೂಡ ಇದೆ. ಅಂತಹ ಒಂದು ಅದ್ಭುತ ಶಿಲೆಯೂ ಇಲ್ಲಿ ನೀವು ಕಾಣಬಹುದು. ಹೀಗೆ ಇಲ್ಲಿ 30 ಆಕರ್ಷಕ ಮದನಿ ಶಿಲ್ಪಗಳಿಗಷ್ಟೇ ಅಲ್ಲ, ನಾಟ್ಯ ಗಣಪತಿ ಕಲಾಭಂಗಿಯಲ್ಲಿ ಇರ್ತಿ ಪ್ರದರ್ಶಿಸುವಂತಕ್ಕಂತಹ ಒಂದು ಶಿಲೆ, ಸುಂದರ ಭಂಗಿಯಲ್ಲಿ ಇರುವಂತಹ ವೀರಭದ್ರ, ದಕ್ಷಿಣಾಮೂರ್ತಿ, ಆಮೇಲೆ ದುರ್ಗಾ, ವರಹ ಅವತಾರ, ದರ್ಪಣ, ಸುಂದರಿ, ನರಸಿಂಹ ಅವತಾರ, ಹೀಗೆ ಅನೇಕ ಶಿಲ್ಪಗಳು ಇರುವುದು ಅಷ್ಟೇ ಅಲ್ಲ, ಕಾವ್ಯ ಕನ್ನಿಕೆ, ಶಾಸನ ಬರೆಯುವತಕ್ಕಂಥ ಸುಂದರಿ, ಗಾಂಧರ್ವ ಕನ್ಯೆ ಮುಂತಾದ ಗಮನಾರ್ಹವಾದಂತಹ ಶಿಲೆಗಳು ಈ ಒಂದು ದೇವಾಲಯದಲ್ಲಿ ನೀವು ಕಾಣಬಹುದು. ಇಂತಹ ಒಂದು ಅದ್ಭುತ ದೇವಾಲಯದ ಈ ಭಾಗದ ಮತ್ತೊಮ್ಮೆ ನಿಮಗೆ ಸಂಪೂರ್ಣ ಒಂದು ಚಿತ್ರಣವನ್ನು ಈ ವಿಡಿಯೋ ಮುಖಾಂತರ ತೋರಿಸಲು ಪ್ರಯತ್ನಿಸುತ್ತೇನೆ. ಹೌದು, ಈ ಭಾಗದಲ್ಲಿ ಇದು ಈ ದೇವಾಲಯವು ಈ ತರನಾಗಿ ಏನಪ್ಪ ಅಂದ್ರೆ ಕಾಣಿಸ್ತದೆ. ಇಂತಹ ಒಂದು ನಕ್ಷತ್ರ ಆಕಾರ ಹೊಂದಿರತಕ್ಕಂತಹ ಅದ್ಭುತ ದೇವಾಲಯ ಬೀದರ್ ಜಿಲ್ಲೆಯ ಜಲಸಿಂಗಿ ಗ್ರಾಮದಲ್ಲಿದೆ ಗೆಳೆಯರೇ. ಇಂತಹ ಅದ್ಭುತ ಗ್ರಾಮದ ಇಂತಹ ಅದ್ಭುತ ದೇವಾಲಯವನ್ನು ನೀವು ಒಂದಲ್ಲ ಒಂದು ದಿವಸ ನೋಡಲೇಬೇಕಾದಂತಹ ಅದ್ಭುತ ದೇವಾಲಯ ಹಾಗೂ ಇತಿಹಾಸ ಪ್ರಸಿದ್ಧವಾದಂತಹ ಈ ದೇವಾಲಯವನ್ನು ನೀವು ಒಂದು ಸಲ ನೋಡಿದರೆ ನೀವು ಇನ್ನೊಮ್ಮೆ ನಿಮ್ಮ ಗೆಳೆಯರನ್ನು ಕರೆದುಕೊಂಡು ಬಂದು ಈ ದೇವಾಲಯವನ್ನು ತೋರಿಸ್ತೀರಿ. ಅಂತಹ ಒಂದು ಅದ್ಭುತ ಸುಂದರವಾದಂತಹ ಇತಿಹಾಸ ಪ್ರಸಿದ್ಧವಾದಂತಹ ದೇವಾಲಯ ಇದಾಗಿದೆ. ಆದ್ದರಿಂದ ಬೀದರ್ ಜಿಲ್ಲೆಯಲ್ಲಿ ಇಂತಹ ಅದ್ಭುತ ಇತಿಹಾಸದ ಕೊರತೆ ಏನಿಲ್ಲ. ಆದರೆ ನಮ್ಮೆಲ್ಲರ ಒಂದು ವಿಚಾರ ಶಕ್ತಿ ಏನಪ್ಪ ಅಂತಂದರೆ ಬೇರೆ ಕಡೆಯ ಒಂದು ವಿಷಯಗಳನ್ನು ಮಾತ್ರ ನಾವು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೇವೆ. ಆದರೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂತಹ ಇಂತಹ ಅದ್ಭುತ ಇತಿಹಾಸಗಳನ್ನು ನಾವು ಗುರುತಿದ್ದು ಅಥವಾ ಗುರುತಿರಲಾರದೆ ಮರೆಮಾಚುತ್ತಿರುವುದು ಬಹಳ ದುಃಖದ ಸಂಗತಿಯಾಗಿದೆ. ಆದ್ದರಿಂದ ನಾವೆಲ್ಲರೂ ನಮ್ಮಲ್ಲಿರ್ತಕ್ಕಂಥ ಇತಿಹಾಸ ಪ್ರಸಿದ್ಧ ಸ್ಥಳಗಳನ್ನು ಮೊಟ್ಟ ಮೊದಲನೇದಾಗಿ ಏನಪ್ಪ ಅಂದ್ರೆ ಅವುಗಳನ್ನು ನಾವು ನೋಡಬೇಕು, ಅವುಗಳ ವಿಷಯಗಳ ವಸ್ತುಗಳನ್ನು ನಾವು ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊತಾ, ಇಂತಹ ಐತಿಹಾಸಿಕ ವಿಷಯಗಳನ್ನು ನೀವು ಬೇರೆಯವರಿಗೆ ತಿಳಿಸಲು ನನ್ನ ಈ ವಿಡಿಯೋಗಳನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ನನ್ನ ಕಲ್ಯಾಣ ಕರ್ನಾಟಕ ರಿಸರ್ಚ್ ಸೆಂಟರ್ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಭಾಗದ ಇತಿಹಾಸವನ್ನು ಇಡೀ ದೇಶ ವಿದೇಶಗಳಲ್ಲಿ ಜಗತ್ತು ಎಲ್ಲರಿಗೂ ಎಲ್ಲ ಜನರಿಗೂ ನಾವು ಮುಟ್ಟಿಸಲು ಪ್ರಯತ್ನಿಸೋಣ ಅಂತಕ್ಕಂಥ ಮಾತುಗಳನ್ನು ಹೇಳೋದ್ರ ಮೂಲಕ ಈ ಅಧ್ಯಾಯವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.